छात्र सुप्रभातम। तो छात्र, पिछले क्लास में आप प्रार्थना कविता के बारे में जान लिया, नहीं कविते प्रार्थना कविते बगे अदर भावार्थ बगे तिळ्कोंड्रि अल्वा मक्कळा। नानु रागवागि निमगे पद्यवन्नु हेळि कळिसिदीनि, नीवेनु माड्रि अंद्रे ರಾಗವಾಗಿ ಆ ಪದ್ಯವನ್ನು ಪೂರ್ತಿ ಪದ್ಯವನ್ನು ಅಭ್ಯಾಸವನ್ನು ಮಾಡಬೇಕು, ರಾಗವಾಗಿ ಮಾಡಿಟ್ಕೊಳ್ಬೇಕು. ತಿಳ್ತಾ ಇದೆಯಾ? ಹಾಂ, ಎಲ್ಲ ಪ್ಯಾರನೂ ಕೂಡ ಕಂಠಪಾಠಕ್ಕಿದೆ, ಹಾಗಾಗಿ ನಾನು ಹೇಗೆ ರಾಗವಾಗಿ ಹೇಳಿದಿನೋ ಅದೇ ರೀತಿಯಲ್ಲೇ ರಾಗವಾಗಿ ಒಂದ್ಸಲ ಕಂಠಪಾಠ ಮಾಡಿ ಮನೆಯಲ್ಲಿ ಒಂದ್ಸಲ ಅಭ್ಯಾಸವನ್ನು ಮಾಡಿರಿ. ನಾವೇನು ತಿಳ್ಕೊಂಡ್ವಿ ಕವಿತೆಯಿಂದ? ಸತ್ಯವನ್ನೇ ಹೇಳಬೇಕು ಅಂತ ತಿಳ್ಕೊಂಡ್ವಿ, ಒಳ್ಳೆಯ ವಿಚಾರಗಳನ್ನು ತಿಳ್ಕೊಂಡ್ವಿ, ತಂದೆ ತಾಯಿಗಳಿಗೆ ಗೌರವ ಹೇಗೆ ಕೊಡಬೇಕು ಅನ್ನೋದನ್ನು ಕಲ್ಕೊಂಡ್ವಿ, ಭಗವಂತನ ಹತ್ರ ಯಾವ ರೀತಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅನ್ನೋದನ್ನು ಕಲ್ಕೊಂಡ್ವಿ ಅಲ್ವಾ ಮಕ್ಕಳ? ನಾವು ಅನೇಕ ಉದಾಹರಣೆಗಳನ್ನು ನೋಡ್ಬೋದು, ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ ಆಗಿರ್ಬೋದು, ತಿಳಿತಾ ಇದೆಯಾ? ಹಾಂ, ಅವರಿಗೆ ಹರಿಶ್ಚಂದ್ರನ ಒಂದು ಕತೆ ನಾಟಕ ಆಗಿರ್ಬೋದು, ಅವರಿಗೆ ಪ್ರೇರಣೆ ನೀಡಿದಂತಹ ಒಂದು ಸತ್ಯವನ್ನೇ ಹೇಳಲು ಪ್ರೇರಣೆ ನೀಡಿದಂತಹ ಕತೆ ಹರಿಶ್ಚಂದ್ರನ ಕತೆ ಅಥವಾ ಅಲ್ವಾ ಮಕ್ಕಳ? ಹರಿಶ್ಚಂದ್ರ ಏನು ಮಾಡ್ದ? ಸತ್ಯವನ್ನೇ ಹೇಳ್ತಾ ಹೋದ, ಕೊನೆಗೆ ಅವನು ಶಿವನೇ ಬಂದು ಸತ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದವು ಕೂಡ ಅವನ ರಾಜ್ಯವನ್ನು ಹೆಂಡತಿ ಮಕ್ಕಳನ್ನು ಎಲ್ಲನೂ ಕೂಡ ಏನು ಮಾಡ್ಕೊಳ್ತಾನೆ, ಅವನು ಕಳ್ಕೊಳ್ತಾನೆ. ಆದರೆ ಕೊನೆಗೆ ಅವನ ಒಂದು ಸತ್ಯತೆಯನ್ನು ನೋಡಿ ದೇವರೇ ಏನು ಮಾಡ್ತಾನೆ, ಎಲ್ಲವನ್ನೂ ಅವನಿಗೆ ಮತ್ತೆ ಲಭಿಸುವ ಹಾಗೆ ಮಾಡ್ತಾನೆ ಅಲ್ವಾ? ಸತ್ಯ ಕಹಿಯಾದರೂ ಕೂಡ ಕೊನೆಗೆ ಅದರಿಂದ ಸಿಗುವಂತಹ ಯಶಸ್ಸು ಎಂಥದ್ದು ಅಂತ ಹೇಳಿ ನಾವು ಹರಿಶ್ಚಂದ್ರನ ಒಂದು ಕಥೆಯಿಂದ ತಿಳ್ಕೊಳ್ಬೋದು. ಮಹಾತ್ಮ ಗಾಂಧೀಜಿಯವರು ಕೂಡ ಅದರಿಂದ ಪ್ರೇರಿತರಾಗಿ ಅವರು ಕೂಡ ಸತ್ಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಇವರು ಅಂತಲ್ಲ, ನೀವು ಪುಣ್ಯಕೋಟಿ ಕಥೆಯನ್ನು ಕೇಳಿರ್ಬೋದು, ತಿಳಿತಾ ಇದೆಯಾ? ಪುಣ್ಯಕೋಟಿ ಏನು ಮಾಡ್ತು ಕೇಳಿದಿರಲ್ಲ ಕಥೆನ. ಹಾಂ, ಹುಲಿ ಪುಣ್ಯಕೋಟಿಯನ್ನು ತಿನ್ನಲಿಕ್ಕೆ ಬಂದಾಗ ಪುಣ್ಯಕೋಟಿ ಏನಂತು? ಸತ್ಯನೇ ಹೇಳ್ತು. ಏನಂತ ಹೇಳ್ತು? ನಾನು ಕರುಗೆ ಹಾಲನ್ನು ಕೊಟ್ಟು ಬರ್ತೀನಿ, ನೀನು ಇಲ್ಲೇ ಇರು ಅಂತ ಹೇಳಿ ಅದಕ್ಕೆ ಭಾಷೆಯನ್ನು ಮಾಡಿ ಸತ್ಯವನ್ನೇ ಹೇಳಿ ಏನು ಮಾಡ್ತು ಕರುಗೆ ಕರುನ ಹತ್ರ ಹೋಗಿ ಮತ್ತೇನು ಮಾಡ್ತವರು, ಮತ್ತೆ ಹುಲಿ ಹತ್ರ ಬಂತು. ಹುಲಿ ಏನು ತಿಳ್ಕೊಳ್ತು? ಇದು ಮತ್ತೆ ಬರಲ್ಲ ಅಂತ ಹೇಳಿ ತಿಳ್ಕೊಳ್ತು. ಆದರೆ ಸತ್ಯವನ್ನೇ ನುಡಿಯೋ ಪುಣ್ಯಕೋಟಿ ಮತ್ತೆ ಬಂದಿದ್ದನ್ನು ನೋಡಿ ಆ ಹುಲಿನೇ ಆ ಒಂದು ಪುಣ್ಯಕೋಟಿಯ ಒಂದು ಸತ್ಯತೆಯನ್ನು ನೋಡಿ ಬೆಟ್ಟದ ಮೇಲಿಂದ ಹಾರಿ ಬಿದ್ದು ಸತ್ತೋಗುತ್ತೆ. ಸತ್ಯವನ್ನು ಹೇಳಿ ಪುಣ್ಯಕೋಟಿಗೆ ಏನು ಸಿಕ್ತು ತಿಳಿತಾ ಇದೆಯಾ? ಮೊದಲಿಗೆ ಅದಕ್ಕೆ ಬೇಜಾರಾಯಿತು, ದುಃಖ ಆಯಿತು, ನಾನು ಕರುವನ್ನು ಬಿಟ್ಟು ಹೋಗ್ತಾ ಇದ್ದೀನಲ್ಲ, ನನ್ನನ್ನು ಹುಲಿ ತಿಂತಾ ಇದ್ದೀನಿ ತಿನ್ನತ್ತಲ್ಲ ಅಂತ ಹೇಳಿ. ಆದರೂ ಕೂಡ ಅದು ದುಃಖವನ್ನು ಸಹಿಸಿಕೊಂಡು ಸತ್ಯವನ್ನೇ ಹೇಳಿದರೂ ಕೂಡ ಕೊನೆಗೆ ಅದು ಕರು ಜೊತೆಗೆ ತನ್ನ ಜೀವನವನ್ನು ಇನ್ನೂ ಕೂಡ ಸಂತೋಷದಿಂದ ಕಳೆಯುವಂತಹ ಒಂದು ಸಂದರ್ಭನೂ ಕೂಡ ಬಂತು ಅಲ್ವಾ? ಪುಣ್ಯಕೋಟಿ ಕತೆ ಅಷ್ಟು ಚೆನ್ನಾಗಿದೆ ಅಲ್ವಾ? ಯಾಕೆ ಅದು ಸತ್ಯವನ್ನು ಪಾಲಿಸ್ತಾ ಹೋದರೆ ಏನು ಲಾಭ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಆ ಪುಣ್ಯಕೋಟಿಯಿಂದ ಕಥೆಯಿಂದನೂ ಕೂಡ ನಾವು ಕೇಳ್ಬೋದು. ಅದೇ ರೀತಿಯಲ್ಲೇ ನೀವು ನೋಡ್ಬೋದು ಸ್ವಾಮಿ ವಿವೇಕಾನಂದರ ಕಥೆಯನ್ನು ಕೂಡ ಅದೇ ರೀತಿಯಲ್ಲೇ ನಾವು ನೋಡ್ಬೋದು ಅಲ್ವಾ? ನಿಮ್ಮ ಹಾಗೆ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ ವಿವೇಕಾನಂದರು ಏನು ಮಾಡ್ತಾರೆ, ತರಗತಿಯಲ್ಲಿ ಎಲ್ಲರ ಜೊತೆಗೆ ಕುಳಿತಾಗ ಅವರು ಕೂಡ ಪಾಠವನ್ನು ಕೇಳ್ತಾ ಇರ್ತಾರೆ. ಪಾಠವನ್ನು ಮಾಡೋತ್ತಿಗೆ, ಅಧ್ಯಾಪಕರು ಪಾಠವನ್ನು ಮಾಡೋತ್ತಿಗೆ ವಿವೇಕಾನಂದರು ಏನು ಮಾಡ್ತಾರೆ, ವಿವೇಕಾನಂದರು ಎಲ್ಲ ಮಕ್ಕಳು ಏನು ಮಾಡ್ತಾ ಇರ್ತಾರೆ, ಗಲಾಟೆಯನ್ನು ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ ಅಲ್ವಾ? ಆವಾಗ ವಿವೇಕಾನಂದರು ಕೂಡ ಅವ್ರ ಜೊತೆಗೆ ಇರ್ತಾರೆ. ಆಗ ಶಿಕ್ಷಕರು ನೋಡಿ ಏನು ಮಾಡ್ತಾರೆ ಅಂದರೆ, ಪಾಠ ಮುಗಿಯೋ ತನಕ ಸುಮ್ಮನೆ ಇದ್ದು ಪಾಠ ಮುಗಿದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಆದರೆ ಯಾರೂ ಕೂಡ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋಲ್ಲ, ಯಾಕಂದರೆ ಅವ್ರು ಪಾಠ ಕೇಳ್ತಾ ಇರಲ್ಲ. ಎಲ್ಲರೂ ಕೂಡ ಏನು ಮಾಡ್ತಾರೆ, ಅಧ್ಯಾಪಕರ ಹತ್ರ ಹೊಡೆತವನ್ನು ತಿಂತಾರೆ. ವಿವೇಕಾನಂದರು ಏನು ಮಾಡ್ತಾರೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದ್ರ ಮೂಲಕ ವಿವೇಕಾನಂದರು ಹೊಡೆತವನ್ನು ತಿನ್ನಲ್ಲ, ಆದರೆ ಹೊಡೆಯಲ್ಲ ಅಧ್ಯಾಪಕರು ಅವರಿಗೆ. ಆಗ ವಿವೇಕಾನಂದರು ಏನಂತಾರೆ, ಇಲ್ಲ ಗುರುಗಳೇ, ನಾನು ಕೂಡ ಅವ್ರ ಜೊತೆಗೆ ಸೇರಿಕೊಂಡಿದ್ದೆ, ಅಂದರೆ ನಾನು ಕೂಡ ಅವ್ರ ಜೊತೆಯೇ ಕೂಡ ಅವ್ರ ಜೊತೆಗೆ ನಾನು ಕೂಡ ಇದ್ದೆ, ಮಾತನಾಡುವ ಸಂದರ್ಭದಲ್ಲಿಯೂ ಕೂಡ ನಾನಿದ್ದೆ ಅಂತ ಹೇಳಿ ಸತ್ಯವನ್ನು ಒಪ್ಪಿಕೊಂಡು ಏನು ಮಾಡ್ತಾರೆ, ಅವರು ಹೊಡೆತವನ್ನು ತಿಂತಾರೆ ಅಲ್ವಾ? ಅವರು ಪುಸ್ತಕದ ಕಡೆಗೆ ಅಥವಾ ಓದಿನ ಕಡೆಯೂ ಕೂಡ ಅವರಿಗೆ ಗಮನ ಇತ್ತು ಅಲ್ವಾ? ಆದರೂ ಕೂಡ
ಪ್ರಶ್ನೆಗೆ ಉತ್ತರವನ್ನು ನೀಡಿದರೂ ಕೂಡ ಅವರು ಸತ್ಯವನ್ನೇ ಹೇಳಿದರು. ಕೊನೆಗೆ ಎಷ್ಟು ಒಂದು ಆದರ್ಶ ವ್ಯಕ್ತಿಗಳಾಗಿ ಅವರು ಹೊರಹೊಮ್ಮಿದರು ಅಲ್ವಾ. ಬಾಲ್ಯದಲ್ಲಿ ಅವರಂತಹ ಗುಣಗಳನ್ನು ಇಟ್ಕೊಂಡಿದ್ದಕ್ಕೆ ಮುಂದೆ ಅವರು ಒಂದು ಆದರ್ಶ ವ್ಯಕ್ತಿಗಳಾದರು. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ನೀವು ನಿಮ್ಮ ಜೀವನದಲ್ಲಿ ಸತ್ಯವನ್ನೇ ನುಡಿಬೇಕು, ಸತ್ಯದ ಮಾತುಗಳನ್ನೇ ಆಡಬೇಕು, ಒಳ್ಳೆಯ ವಿಚಾರಗಳನ್ನು ಮೈಗೂಡಿಸ್ಕೊಳ್ಬೇಕು ಅನ್ನೋದೇ ಈ ಪದ್ಯದ ಒಂದು ಅರ್ಥ. ಅರ್ಥ ಆಗ್ತಿದೆಯಾ ಮಕ್ಕಳ? ಹಾಗಾಗಿ ನಿಮಗೆ ಒಂದೆರಡು ಉದಾಹರಣೆಗಳನ್ನು ಈಗ ನಾನು ಕೊಟ್ಟೆ. ನೀವೇನು ಮಾಡಬೇಕು ಈಗ ನೋಟ್ಸ್ನಲ್ಲಿ ನೀವೇನು ಮಾಡಬೇಕು ಅಂದರೆ, ಈಗ ಮೊದಲನೇದಾಗಿ ಪದ್ಯವನ್ನು ಒಂದು ಸಲ ಬರಿಬೇಕು. ಪದ್ಯವನ್ನು ಬರೆದು ನಾನೇನು ಶಬ್ದಾರ್ಥಗಳನ್ನು ಈಗಾಗಲೇ ಕೊಟ್ಟಿದ್ದೀನಲ್ಲ, ಆ ಶಬ್ದಾರ್ಥಗಳನ್ನೆಲ್ಲ ನೋಟ್ಸ್ನಲ್ಲಿ ಬರಿಬೇಕು. ಇವತ್ತು ನಾನು ಕ್ವಶನ್ ಆನ್ಸರ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ನೋಡಿ ಮಕ್ಕಳ. ಹಾಗಾದರೆ ಇಲ್ಲಿ ಮೊದಲನೇದಾಗಿ ಏನಿದೆ ಅಂತ ಹೇಳಿದರೆ, ಏಕ್ ವಾಕ್ಯ ಮೇ ಉತ್ತರ್ ಲಿಖಿಯೇ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲೇನಿದೆ, ಬೀತಿ ಬಾತೋ ಕೋ, ಬೀತಿ ಬಾತೋ ಇಸ್ಕಾ ಕ್ಯಾ ಮತಲಬ್ ಹೈ, ಬೀತಿ ಬಾತೋ ಯಾನಿ ಕಳೆದೋಗಿರ್ತಕ್ಕಂಥ ಮಾತುಗಳು, ಇದರ ಅರ್ಥ ಏನು ಅನ್ನೋದಿದೆ. ಬೀತಿ ಬಾತೋ ಇಸ್ಕಾ ಮತಲಬ್ ಹೈ, ಜೋ ಕುಚ್ ಹಮಾರೇ ಜೀವನ್ ಮೇ ಬೂರಿ ಸಮಯ ಬೀತಾ ಹೈ, ಜೋ ಕುಚ್ ಹಮಾರೇ ಜೀವನ್ ಮೇ ಬೂರಿ ಸಮಯ ಬೀತಾ ಹೈ, ಉಸೆ ಬಿಸರ್ನಾ ಚಾಹಿ, ಅದನ್ನು ನಾವು ಮರಿಬೇಕು. ಹಮೇ ಕೈಸೆ ರಹನಾ ಚಾಹಿಯೇ, ನಮಗೆ ನಾವು ಯಾವ ರೀತಿಯಲ್ಲಿ ಇರಬೇಕು. ಹಮೇ ಮಿಲ್ಕರ್ ರಹನಾ ಚಾಹಿಯೇ, ಹಟ ಚೋಡಕರ್ ಹಮೇ ಕಿಸೆ ಅಪನಾನಾ ಚಾಹಿಯೇ, ಹಟ ಚೋಡಕರ್ ಹಮೇ ಸಂಯಮ ಅಪನಾನಾ ಚಾಹಿಯೇ, ಸಂಯಮ ಅಂದರೆ ತಾಳ್ಮೆ. ಚೋಟೆ ಬಡೋಂಕೋ ಮಿಲ್ಕರ್ ಕ್ಯಾ ಕರನಾ ಚಾಹಿಯೇ, ಚೋಟೆ ಬಡೋಂಕೋ ಮಿಲ್ಕರ್ ಗಿರೆ ಹುಯೇ ಕೋ ತುರಂತ್ ಉಠಾನಾ ಚಾಹಿಯೇ, ಹಮೇ ಕಿಸ್ ಪರ್ ಬಲಿ ಬಲಿ ಜಾನಾ ಚಾಹಿಯೇ, ಹಮೇ ಮಾತೃಭೂಮಿ ಪರ್ ಬಲಿ ಬಲಿ ಜಾನಾ ಚಾಹಿಯೇ, ಭಗವಾನ್ ಸೇ ಹಮೇ ಕ್ಯಾ ಮಾಂಗನಾ ಚಾಹಿಯೇ, ಭಗವಾನ್ ಸೇ ಹಮೇ ಕ್ಯಾ ಮಾಂಗನಾ ಚಾಹಿಯೇ ಕಿ ಸದ್ಭಾವನಾ ಕಿ ಭಾವ ಗುಣ ಮಾಂಗನಾ ಚಾಹಿಯೇ, ಅಚ್ಚಿ ಮಾ ಅಚ್ಚಿ ಗುಣ ಯಾನಿ ಸದ್ಭಾವನಾ ಕೆ ಗುಣ ಮಾಂಗನಾ ಚಾಹಿಯೇ. ಟೋ ಚೇ ವಾಕ್ ಚೇ ಪ್ರಶ್ನ ಹೇನಾ ಉಸೆ ನೋಟ್ಬುಕ್ ಮೇ ಲಿಖನಾ ಹೋಗಾ, ಮೇ ಆಪ್ಕೋ ನೋಟ್ಸ್ ಬಿಜವಾತಿ, ನಾನು ನಿಮಗೆ ನೋಟ್ಸನ್ನು ಕಳಿಸ್ತೇನೆ, ಇದರ ಅರ್ಥವನ್ನು ತಿಳ್ಕೊಂಡು ಅದಾದಮೇಲೆ ನೀವು ಕ್ವಶನ್ ಆನ್ಸರನ್ನು ಕಲಿಬೇಕು. ಇಲ್ಲೂ ಕೂಡ ಇದೆ ಮೂರು ಕ್ವಶನ್ನು, ಏಕ ರಹೇ ಸದ್ಭಾವರ ಕೇ ಹಮ್ ಇಸ್ ಪರ್ ಆಪ್ ಕ್ಯಾ ಜಾನ್ತೆ ಸೋಚತೆ ಹೈ, ನೀವೇನು ಅಂದ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಬರಿಬೇಕಾಗತ್ತೆ. ಹಿಂದಿಯಲ್ಲಿ ಬರಿಬೇಕಾಗಿರೋದ್ರಿಂದ ನಾನೇ ಕಳಿಸ್ತೀನಿ, ಅಂದರೆ ನೀವೇ ಬರಿಬೇಕಾಗಿದ್ದು. ಇದು ಏಕ ರಹೇ ಸದ್ಭಾವರ ಕೇ ಹಮ್ ಅಂದರೆ ನಾವೆಲ್ಲೂ ಕೂಡ ಒಂದಾಗಿರಬೇಕು, ಒಳ್ಳೆಯ ಭಾವನೆಯನ್ನು ಹೊಂದಬೇಕು ಅನ್ನೋದ್ರ ಬಗ್ಗೆ ನೀವೇನು ಅಂದ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಇರೋದು. ಗಿರೆ ಹುಯೇಕೋ ತುರಂತ್ ಉಠಾಯೇ, ಗಿರೆ ಹುಯೇಕ ಅರ್ಥ ಹೈ ಕ್ಯಾ ಹೈ, ಉಸೆ ಕೈಸೆ ಉಠಾನಾ ಚಾಹಿಯೇ, ಗಿರೆ ಹುಯೇಕ ಅಂದರೆ ಏನು ಅರ್ಥ ಅನ್ನ ಹೇಳಿದ್ದೆ ನಿಮಗೆ. ಗಿರೆ ಹುಯೇ ಅಂದರೆ ಏನು, ಬೀಳೋದು, ಅದರ ಅರ್ಥ ಏನು ಅನ್ನೋದನ್ನು ಹೇಳಬೇಕು. ಅದೇ ರೀತಿಯಲ್ಲಿ ಅದನ್ನು ಯಾವ ರೀತಿಯಲ್ಲಿ ಅವರನ್ನು ಎಬ್ಬಿಸ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕು. ಹಟ ಚೋಡೆ ಸಂಯಮ್ ಅಪುನಾಯಿ, ಹಟ ಚೋಡೆ ಕ ಮತ್ಲಬ್ ಹೈ, ಹಠವನ್ನು ಬಿಡೋದು, ತಾಳ್ಮೆಯನ್ನು ತನ್ನದಾಗಿಸಿಕೊಳ್ಳುವುದು, ಇದರ ಅರ್ಥ ಏನು ಅನ್ನೋದ್ರ ಬಗ್ಗೆನೂ ಕೂಡ ಇದೆ. ಇದೆಲ್ಲವನ್ನೂ ಕೂಡ ನಾನು ಕಳಿಸ್ತೇನೆ, ನೀವು ನೀಟಾಗಿ ಏನು ಮಾಡಬೇಕು ನೋಟ್ಸ್ನಲ್ಲಿ ಬರೀಬೇಕು. ತೋ ಆಪ್ ದೇಖ್ ಸಕ್ತೇ ಹೈ ಕಿ ನಮೂನೆಕೆ ಅನುಸಾರ ತೂಕುವಾಲೆ ಶಬ್ದ ಲಿಖಿಯೇ, ಅಪನಾಯೇ ಬಿಸರಾಯೇ, ವಿಚಾರೇ ಅಪನಾಯೇ ಅಪನಾಯೇ ಬಿಸರಾಯೇ, ವಿಚಾರೇ ವಿಚಾರೇ ಕಾ ಮತಲಬ್ ಹೈ ಕ್ಯಾ ಹೈ ಪರ್ ಹೈ, ವಿಚಾರೇ ವಾರೇ, ಔರ್ ಉಠಾಯೇ ಉಠಾಯೇ ಜಾಯೇ ಉಠಾಯೇ ಜಾಯೇ, ಅಪಮಾನ್ ಭಗವಾನ್, ಈ ತರಹ ಏಕೀರಕರ ಅಂದರೆ ಒಂದೇ ಥರದ ಶಬ್ದಗಳನ್ನು ಆರಿಸಿ ಇಲ್ಲಿ ಬರೀಬೇಕು. ಅರ್ಥ ಆಗ್ತಾ ಇದೆಯಾ? ವಿಚಾರೇ ವಾರೇ ಉಠಾಯೇ ಉಠಾಯೇ ಜಾಯೇ ಅಪಮಾನ್ ಭಗವಾನ್, ಈ ತರಹ ಏಕ ಏಕ್ ಹೋಕರ್ ಶಬ್ದ ಲಿಖನಾ ಚಾಹಿಯೇ. ಉಸಿತಾಯ ಪರಿಕೆ ಪದ್ಯಭಾಗ್ ಪೂರ್ಣ ಕೀಜಿಯೇ, ಪದ್ಯಭಾಗ್ ಪೂರ್ಣ ಕೀಜಿಯೇ, ಉಸಿ ತರಹ ಯಹ ಪರ್ ಹೇ ಉಸಿ ತರಹ ಪದ್ಯಭಾಗ್ ಪೂರ್ಣ ಕೀಜಿಯೇ, ಇಸ್ ತರಹ ಮಿಲ್ಕರ ರಹೇ ಯಹ ಸೇ ತುರಂತ್ ಉಠಾಯೇ ಯಹ ತಕ್ ಲಿಖನಾ ಹೋಗಾ, ತೋ ಅಗಲಾ ಹೈ ಖಾಲಿ ಜಗಹ ಬರಿಯೇ, ಬಲೆ ಕಾಮ ಪರ್ ಜೀವನ ವಾರೇ, ಬೀತಿ ಬಾತೋಂಕೋ ಬಿಸರಾಯೇ, ಏಕ ರಹೇ ಸದ್ಭಾವರ ಕೇ ಹಂ, ಹ
ಅಟಚೋಡೆ ಸಂಯಂ ಅಪುನಾಯಿ. ಈ ರೀತಿಯಲ್ಲಿ ನಾಲ್ಕು ಭಾಗಗಳನ್ನು, ನಾಲ್ಕು ಬಿಟ್ಟ ಸ್ಥಳವನ್ನು ತುಂಬಬೇಕು. ಅದೇ ರೀತಿಯಲ್ಲಿ ಮಕ್ಕಳ ಇಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಪದ್ಯದಲ್ಲಿ ಕೆಲವು ನಾಲ್ಕು ಶಬ್ದಗಳಲ್ಲಿ ಸ್ವಂತ ವಾಕ್ಯವನ್ನು ನಾನೀಗ ನಿಮಗೆ ಹೇಳ್ತೀನಿ. ನೀವು ಅದೇ ರೀತಿಯಲ್ಲಿ ಸ್ವಂತ ವಾಕ್ಯವನ್ನು ಏನು ಮಾಡಬೇಕು ಮಾಡಬೇಕು. ತೋ ಪಹಲಾ ಹೈ ಸದ್ಭಾವ್ ಛಾತ್ರೋಂಕು ಹಮೇಶಾ ಸದ್ಭಾವ್ ಅಪನಾನ ಚಾಹಿಯೆ. ಸದ್ಭಾವ್ ಅಂದ್ರೇನು? ಒಳ್ಳೆಯ ಭಾವನೆ. ನಾನು ಒಂದೊಂದು ವಾಕ್ಯವನ್ನು ಮಾಡ್ತೀನಿ, ನೀವು ಇದೇ ರೀತಿಯಲ್ಲಿ ಇನ್ನೊಂದು ವಾಕ್ಯವನ್ನು ಮಾಡಿಬಿಟ್ಟು ಹೋಮ್ವರ್ಕಿಗೆ ಬರೀಬೇಕು. ನಾನು ಹೇಳೋದನ್ನು ನೋಟ್ಸ್ನಲ್ಲಿ ಬರೀಬೇಕು, ಕೊಡೋದನ್ನು ನೀವು ಬರೆಯೋದನ್ನು ಹೋಮ್ವರ್ಕಲ್ಲಿ ಬರೀಬೇಕು. ಏನೋದು? ಮೊದಲನೇದು ಸದ್ಭಾವ್ ಛಾತ್ರೋಂಕು ಹಮೇಶಾ ಸದ್ಭಾವ್ ರಕ್ನ ಚಾಹಿಯೆ. ಅಪನಾನ ಕಾ ಮತ್ಲಬ್ ಹೈ ಅಪಮಾನ್ ಅಲ್ಲ, ಅಪನಾನ ಕಾ ಮತ್ಲಬ್ ಹೈ ತನ್ನದಾಗಿಸಿಕೊಳ್ಳುವುದು. ಸದ್ಭಾವ್ ಕಾ ಮತ್ಲಬ್ ಹೈ ಒಳ್ಳೆಯ ಭಾವನೆ. ಅದು ಮೊದಲನೇ ಸ್ವಂತ ವಾಕ್ಯ. ಎರಡನೇದು ಅಪಮಾನ್. ಅಪಮಾನ ಅಂದರೆ ಏನು? ಅವಮಾನನ ಮಾಡೋದು. ಜೀವನ್ ಮೇ ಹಮೇಶಾ ಕಿಸಿಗೂ ಅಪಮಾನ ಕರ್ನ ಚಾಹಿ. ಜೀವನದಲ್ಲಿ ಯಾರಿಗೂ ಕೂಡ ಅಪಮಾನವನ್ನು, ಅವಮಾನವನ್ನು, ತಿರಸ್ಕಾರವನ್ನು ನಾವು ಮಾಡಬಾರ್ದು. ನೀವು ಇದನ್ನು ನೋಟ್ಸಿಗೆ ಬರಬೇಕು, ನೀವು ಬರೆಯೋ ಸ್ವಂತ ವಾಕ್ಯವನ್ನು ಹೋಮ್ವರ್ಕಿಗೆ ಬರೀಬೇಕು. ಮೂರನೇದು ಸಂಯಮ್. ಹಮೇ ಹಮೇಶಾ ಬಾತೆ ಕರ್ತೆ ಸಮಯ ಸಂಯಮ್ ಅಪನಾನ ಚಾಹಿಯೇ. ಹಮೇ ಹಮೇಶಾ ಬಾತೆ ಕರ್ತೆ ಸಮಯ ಸಂಯಮ್ ಅಪನಾನ ಚಾಹಿಯೇ. ಇದನ್ನು ನೀವು ನೋಟ್ಸ್ನಲ್ಲಿ ಬರೀಬೇಕು. ನೆಕ್ಸ್ಟ್ ಯಾವುದು? ಏಕ್ರಹನ ಕಾ ಮತ್ಲಬ್ ಹೈ ಒಂದಾಗಿರುವುದು. ಹಮ್ ಹಮಾರೇ ಘರ್ ಮೇ ತ್ಯೋಹಾರ್ ಕೆ ಸಮಯ ಏಕ್ ಹೋಕರ್ ಹಮ್ ಸಬ್ ಏಕ್ ಹೋಕರ್ ಪರಿವಾರ ಕೆ ಲೋಕ್ ಏಕ್ ಹೋಕರ್ ಕಾಮ್ ಕರ್ತೆ ಹೈ. ಹಮ್ ತ್ಯೋಹಾರ್ ಕೆ ಸಮಯ ಪರಿವಾರ ಕೆ ಲೋಕ್ ಏಕ್ ಹೋಕರ್ ತ್ಯೋಹಾರ್ ಮನಾತೆ ಹೈ. ಸುನ್ಲೇನ ಚಾತ್ರ ಕೇಳಿದ್ರಲ್ಲ, ಹಾಗಾದರೆ ಈ ನಾನು ಹೇಳಿರ್ತಕ್ಕಂಥ ಸ್ವಂತ ವಾಕ್ಯವನ್ನು ನೀವು ಏನು ಮಾಡಬೇಕು? ನೋಟ್ಸ್ನಲ್ಲಿ ಬರೀಬೇಕು. ಅರ್ಥ ಆಗ್ತಾ ಇದೆಯಾ? ಹಾಗಾದರೆ ಅದೇ ರೀತಿಯಲ್ಲಿ ನಾನಿಲ್ಲಿ ವಿರುದ್ಧಾರ್ಥಕ ಪದವನ್ನು ಕೂಡ ನೋಡ್ಬೋದು. ನೀವು ಈ ಒಂದು ಇದರೊಳಗೆ ವಿರುದ್ಧಾರ್ಥಕ ಪದ ಅಂತ ಹೇಳಿದರೆ ಯಾವುದನ್ನು ನಾವು ನೋಡ್ತೀವಿ ನೋಡ್ರಿ. ಇಲ್ಲಿ ಯಾವುದಿದೆ? ಹಾಂ ನೋಡ್ರಿ, ಇಲ್ಲಿ ಮೊದಲನೇದಾಗಿ ಇದರೊಳಗೆ ನಾವು ವಿರುದ್ಧಾರ್ಥಕ ಪದವನ್ನು ನೋಡ್ತೀವ? ಮೊದಲನೇ ಇದರೊಳಗೆ ಇಲ್ಲ. ಬಿಸರ್ನಾಕ ಪದ ಮತ್ಲಬ್ ಹೈ ಮರೆಯುವುದು. ಯಾವ ಕಾರಣ? ಬಿಸರ್ನ ಮರೆಯುವುದು. ಯಾವ ಕಾರಣ? ಇದೇನಾಯಿತು? ವಿರುದ್ಧಾರ್ಥಕ ಶಬ್ದ ಆಯಿತು. ಬಿಸರ್ನಾಕ ವಿಲೋಮ ಶಬ್ದ ಹೈ ಯಾದ ಕರ್ಣ. ಸಮಜಲೇ ಏನ ಚಾಸ್? ಬಿಸರ್ನಾಕ ಮತ್ಲಬ್ ವಿಲೋಮ ಶಬ್ದ ಹೈ ವಿರುದ್ಧಾರ್ಥಕ ಶಬ್ದ ಯಾದ ಕರ್ಣ. ಔರ್ ಉಸಿ ತರ ಹಮ್ ದೇಖ ಸಕ್ತೆ ಹೈ ವಿಲೋಮ ಶಬ್ದ ಪಹಲಾ ಹೈ ಬಿಸರ್ನ ಯಾದ ಕರ್ಣ. ಸಚ್ ಜೂಟ್. ಸಚ್ ಕಾ ಮತ್ಲಬ್ ಹೈ ಸತ್ಯ. ಜೂಟ್ ಕಾ ಮತ್ಲಬ್ ಹೈ ಸುಳ್ಳು. ಉಸಿ ತರ ಬಡಾ ಹಾಗೆ ಬಡಾ ಚೋಟ ಮೇಹ. ನಾನೇನು ಹೇಳ್ತಾ ಇದ್ದೇನೆ ಅಂದರೆ ವಿಲೋಮ ಶಬ್ದನ ಇದನ್ನು ಕೂಡ ನೋಟ್ಸ್ಗೆ ಬರೀಬೇಕು. ಚೋಟ ಬಡ ಅದಾದಮೇಲೆ ಚೋಟ ಬಡ ಆಯಿತಾ. ಅದಾದಮೇಲೆ ನಾವು ನೋಡ್ಬೋದು ಚೋಡನ. ಚೋಡನ ಕಾ ಮತ್ಲಬ್ ಹೈ ಬಿಡುವುದು. ಬಿಡುವುದು ಜೋಡನ ಅಂದರೆ ಬಿಡುವುದು. ಪಕಡನ ಅಂದರೆ ಹಿಡಿದುಕೊಳ್ಳುವುದು. ಚೋಡನಾಕ ವಿಲೋಮ ಶಬ್ದ ಹೈ ಪಕಡನ. ಅರ್ಥ ಆಯ್ತಲ್ಲ ಮಕ್ಕಳ? ಈ ರೀತಿಯಲ್ಲಿ ನಾವು ಇಷ್ಟು ವಿಲೋಮ ಶಬ್ದವನ್ನು ನಾನು ಇದರಲ್ಲಿ ಹೇಳಿದ್ದೀನಲ್ಲ, ಸ್ವಂತ ವಾಕ್ಯವನ್ನು ವಿಲೋಮ ಶಬ್ದವನ್ನು ಹೇಳಿದ್ದೀನಲ್ಲ, ಇದನ್ನು ಏನು ಮಾಡಬೇಕು? ನಿಮ್ಮ ನೋಟ್ಸ್ನಲ್ಲಿ ನೀವು ಬರೀಬೇಕಾಗತ್ತೆ. ತೋ ಛಾತ್ರ ನೋಡ್ರಿ, ಇಲ್ಲಿ ಅದೇ ರೀತಿಯಲ್ಲಿ ಅದಾದಮೇಲೆ ಮಕ್ಕಳ ಇದರೊಳಗೆ ಬರುವಂತಹ ವಚನ ಬದಲಿ ಏನು ಕೂಡ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಸ್ವಂತ ವಾಕ್ಯ ಹೇಳಿದೆ, ಆಮೇಲೆ ವಿರುದ್ಧಾರ್ಥಕ ಪದ ಹೇಳಿದೆ, ಇದನ್ನೆಲ್ಲ ನೋಡ್ಸಿಗೆ ಬರಬೇಕು. ಅದಾದಮೇಲೆ ಈಗ ವಚನ ಬದಲಿಯೇ ಹೇಳ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಮೊದಲನೇದಾಗಿ ವಿಚಾರೆ ಅಂತ ಇದೆ, ಇದು ಬಹುವಚನ್ ಏಕವಚನ ಹೊತ್ತು. ವಿಚಾರೆ ಅದೇ ರೀತಿಯಲ್ಲಿ ನಾವಿಲ್ಲಿ ನೋಡ್ಬೋದು. ಅದೇ ರೀತಿಯಲ್ಲಿ ನಾವು ನೋಡ್ಬೋದು ಏಕ್
अनेक छोटा बड़ा छोटे छोटा छोटे एक अंदरे वंदु अनेक अंदरे हलवु छोटे बड़े बड़ा बड़े दोड्डा दोड्डवु दोड्डवरु अदे रीतियल्लि हम इदे मे हम एकवचन बहुवचन मे अंदरे नानु हम अंदरे नावु ई रीतियल्लि ನಾವು ಬಹುವಚನದ ಶಬ್ದಗಳನ್ನು ಕೂಡ ಈ ಒಂದು ಪದ್ಯದಲ್ಲಿ ಏಕವಚನ ಮತ್ತು ಬಹುವಚನದ ಶಬ್ದಗಳನ್ನು ಕೂಡ ನಾವು ಈ ಒಂದು ಪದ್ಯದಲ್ಲಿ ನೋಡಬಹುದು. ತಿಳಿತಾ ಇದೆಯಾ? ಈ ಮೂರು ಕೂಡ ಈ ಮೂರು ವಾಕ್ಯಗಳು ಕೂಡ ಈ ಪುಸ್ತಕದಲ್ಲಿ ಮೇನ್ಗಳಿಲ್ಲ. ಅಲ್ಲಿ ನೀವೇನು ಮಾಡಿದ್ದೀರಾ, ನಾನು ವಿಡಿಯೋದಲ್ಲಿ ಹೇಳಿದ ಹಾಗೆ ನಾನು ಉತ್ತರವನ್ನು ಹೇಳಿದ್ದೀನಿ, ನಾನು ಏಕವಚನದ್ದು ಹೇಳಿದ್ದೀನಿ, ವಿಲೋಮ ಶಬ್ದನೂ ಹೇಳಿದ್ದೀನಿ, ಸ್ವಂತ ವಾಕ್ಯವನ್ನು ಹೇಳಿದ್ದೀನಿ. ಅದನ್ನೆಲ್ಲವನ್ನು ಕೂಡ ನೋಟ್ಸಲ್ಲಿ ಬರೀಬೇಕು. ಸ್ವಂತ ವಾಕ್ಯ ಮಾತ್ರ, ನಾಲ್ಕು ಸ್ವಂತ ವಾಕ್ಯನ ಬೇರೆ ಸ್ವಂತ ವಾಕ್ಯವನ್ನು ನಿಮ್ಮ ಹೋಮ್ವರ್ಕಲ್ಲಿ ಮಾಡಬೇಕು. ಹಾಗಾದರೆ ಮಕ್ಕಳ, ನೀವು ಕಂಠಪಾಠವಾಗಿ ಇದನ್ನು ಅಭ್ಯಾಸವನ್ನು ಮಾಡಿದ್ದೀರಿ, ನಾನು ಹೇಳ್ದಂಗೆ ರಾಗವಾಗಿ ಅಭ್ಯಾಸವನ್ನು ಮಾಡಬೇಕು. ಹಾಗೆಯೇ ಈ ಪದ್ಯದಲ್ಲಿ ಇರುವ ಮಕ್ಕಳ ಹಾಗೆ ನೀವು ಕೂಡ ಒಳ್ಳೆಯ ಭಾವನೆಯನ್ನು ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ರಿ. ತೋ ಛಾತ್ರ ಧನ್ಯವಾದ.